ಅಹೋರಾತ್ರ ನಮಸ್ತೆ. ಇವಾಗ ನಿಮ್ಮ ಶ್ರೀಗಂಧ ಅನ್ನೋ ಒಂದು ವಿಡಿಯೋನ ಫೇಸ್ಬುಕ್ಕಲ್ಲಿ ವಾಚ್ ಮಾಡಿದೆ. ನನಗೂ ತುಂಬ ದಿನದಿಂದ ಒಂದು ಸಂದೇಹ ಕಾಡ್ತಿತ್ತು. ಈ ಶ್ರೀಗಂಧನ 15 ವರ್ಷಗಳ ಕಾಲ ಬೆಳೆಸಿ ಅದನ್ನು ಮರನ ಕಟ್ ಮಾಡಿ ಕರಕುಶಲ ವಸ್ತುಗಳು ಮಾಡ್ತಾರೆ ಇಲ್ಲ ಅಂತಲ್ಲ, ಮತ್ತು ಸ್ವಲ್ಪ ಆಧ್ಯಾತ್ಮಿಕವಾಗಿ ಅದನ್ನು ಕೂಡ ದೇವ್ರ ಕೆಲಸಗಳು ಉಪಯೋಗಿಸ್ಕೊತಾರೆ. ಆದರೂ ಈ ಒಂದು ಶ್ರೀಗಂಧ ಮರನ 15 ವರ್ಷಗಳ ಕಾಲ ಬೆಳೆಸಿ ಅದನ್ನು ಆ ಮರನ ಕಟ್ ಮಾಡ್ತಾಯಲ್ಲ, ಅದು ನಮಗೆ ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ ಅಂತ ನನಗೆ ಸ್ವಲ್ಪ ಕನ್ಫ್ಯೂಸು. ಯಾಕಂದರೆ ಅದು ಎಲ್ಲರೂ ಕೂಡ ಶ್ರೀಗಂಧ ಅಂತಂದರೆ ದುಡ್ಡುಗೋಸ್ಕರನೇ ಬೆಳೆಯೋದು, ಅದು ರೈತರು ಕೂಡ ಉದ್ಧಾರ ಆಗಬೇಕು, ಚೆನ್ನಾಗಿರಬೇಕು, ಅದೆಲ್ಲ ಓಕೆ. ಆದರೂ ಒಂದು ಮರನ ಕಟ್ ಮಾಡಿ ಅದನ್ನು ಸ್ವಾರ್ಥಕ್ಕೆ ಬಳಸ್ಕೊಳ್ಳೋಂಥದ್ದು ಎಷ್ಟು ಸರಿ ಅಂತ ನನಗೊಂದು ಸಂದೇಹ. ಯಾಕಂದರೆ ನನಗೂ ಕೂಡ ಒಂದಷ್ಟು ಜಾಗ ಇದೆ ನಮ್ಮೂರಲ್ಲಿ, ನನಗೂ ಮನಸ್ಸ ಬಂದಿತ್ತು ಈ ಥರ ಶ್ರೀಗಂಧ ಮರ ಹಾಕಬೇಕು. ಯಾಕಂದರೆ ಮನೆ ಪಕ್ಕನೇ ಜಾಗ ಇದ್ದಂಥ ಊರಲ್ಲಿ ನನಗೆ ಕಳ್ಳರು ಭಯ ಏನಿಲ್ಲ. ಆದರೆ ನನಗೆ ಈ ಒಂದು ನಿಮ್ಮ ಒಂದು ನಾನು ಫಾಲೋವರ್ ಆಗಿ ನಿಮ್ಮ ಒಂದು ಚಿಂತನೆಗಳನ್ನ ನಾನು ಮನೆಗೆ ನನ್ನ ಒಂದು ಮನಸ್ಸಲ್ಲಿ ನಾನು ಇಟ್ಕೊಂಡಿರೋದ್ರಿಂದ ಅದು ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಾನು ಆ ವಿಚಾರ ಕಡೆ ನಾನು ಅಷ್ಟಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಹಾಗಾಗಿ ಇದು ಶ್ರೀಗಂಧ ಮರನ ಬೆಳೆಸಿ ಪುನಃ ಅದನ್ನು ಕಡಿದು ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು ಎಷ್ಟು ಸರಿ ಅನ್ನತ್ತೋ ನನಗೆ ಸ್ವಲ್ಪ ಪ್ರಶ್ನೆ ಆಗಿದೆ. ದಯಮಾಡಿ ಉತ್ತರ ತಿಳಿಸಿ ಅವ್ರ ಹತ್ರ. ಯಾವುದೇ ಮರ ಆಗಲಿ ಪ್ರಾಣಿ ಆಗಲಿ ಸತ್ತ ನಂತರ ಬಳಸೋದ್ರಲ್ಲಿ ತಪ್ಪಿಲ್ಲ. ಸಾಯಿಸಿ ಬಳಸುವುದು ಪಾಪನೇ. ಪಾಪಕ್ಕೆ ಪ್ರತಿ ದುಃಖವನ್ನು ಅನುಭವಿಸಲೇಬೇಕು. ಗೊತ್ತಿದ್ದು ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು, ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೇ. ಆದ್ದರಿಂದ ನೀನು ಒಳ್ಳೆ ನಿರ್ಧಾರಕ್ಕೆ ಬಂದಿದೀಯ. ಆ್ಯಕ್ಚುಲಿ ಶ್ರೀಗಂಧ ಸತ್ತ ನಂತರವೇ ಹೆಚ್ಚು ಸುಗಂಧ ಕೊಡೋದು. ಸಾಯುವುದಕ್ಕೆ ಮುನ್ನ ಪಾಪ ಹಸಿ ಮರದಲ್ಲಿ ಶ್ರೀಗಂಧದ ಸುಗಂಧ ಬರೋದೇ ಇಲ್ಲ. ಬಲಿತು ಸಾವು ಹತ್ತಿರ ಬಂದಾಗ ಕೊಡತ್ತೆ. ಆದರೆ ಇವರು ಸಾವಿಗಾಗಿ ಕಾಯುವುದೇ ಇಲ್ಲ. ಅದೊಂದು ಘೋರ ದುರಂತ. ಪ್ರತಿಯೊಂದು ಪ್ರಾಣಿ ಪಕ್ಷಿನೂ ಮಾಂಸಾಹಾರದ ಪ್ರಾಣಿಗಳನ್ನು ಮಾಡಿರೋದೇ ಸತ್ತ ನಂತರ ತಿನ್ನಲಿ ಅಂತ. ಅದನ್ನು ಪಾಲಿಸ್ತಾ ಇರೋದು ದರೆಯ ಒಂದೇ ಒಂದು ಪ್ರಾಣಿ, ಅದು ರಣಹದ್ದು. ರಣಹದ್ದು ಮಾತ್ರ ಸಾಯುವವರೆಗೂ ಒಳ್ಳೆ ಕಾಯತ್ತೆ. ಕಾದು 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 ಪ್ರಾಣ ಹೋದ ನಂತರನೇ ತಿನ್ನೋದು. ಎಂಥ ಭೇಟಿಯಾದರೂ ಪ್ರಾಣ ಇರುವವರೆಗೆ. ಅದಕ್ಕೆ ರಣಹದ್ದುಗಳಿಗೆ ದೇವರ ಥರ ಪೂಜೆ ಮಾಡಬೇಕು ನಾವು. ರಣಹದ್ದುಗಳು ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂತರು. ಅವುಗಳ ಜನ್ಮ ಮಾಂಸಾಹಾರಕ್ಕೆ ಅಂತ ಮಾಡಲಾಗಿದೆ. ಆದರೆ ಜೀವಂತ ಜೀವಿಯ ಮಾಂಸ ಎಂದಿಗೂ ತಿನ್ನೋದಿಲ್ಲ. ಸಾವು ಬಂದ ನಂತರ ಧರೆಗೆ ದುರ್ವಾಸನೆ ಆಗಬಾರ್ದು. ಆ ಸತ್ತ ದೇಹವನ್ನು ಪರಿವರ್ತನೆ ಮಾಡಿ ಭೂಮಿಗೆ ಫಲವತ್ತಾದ ಗೊಬ್ಬರ ಕೊಡಬೇಕು ಅನ್ನೋ ಉದ್ದೇಶದಿಂದ ಮಾತ್ರ ತಿನ್ನತ್ತೆ. ಅದಕ್ಕೆ ಪಾರ್ಸಿ ಜನಾಂಗದಲ್ಲಿ ರಣಹದ್ದುಗಳನ್ನು ದೇವರಿಗೆ ಹೋಲಿಸುತ್ತಾರೆ. ತಾವು ಸತ್ತ ನಂತರ ತಮ್ಮ ದೇಹವನ್ನು ತುಂಡು ತುಂಡು ಮಾಡಿ ಮಗುಗೆ ತಿನ್ನಿಸಿದಂಗೆ ತಿನ್ನಿಸ್ತಾರೆ ರಣಹದ್ದುಗಳಿಗೆ. ಇದೊಂದು ವಿಚಾರ ಕಣ, ಅರ್ಥ ಮಾಡಿಕೊಂಡ್ರೆ ಸರಿ. ಆದರೂ ತಿಂತೀವಿ ಅಂದರೆ ಅವರವರ ಪಾಪಫಲ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನುಭವಿಸ್ಲೇಬೇಕಾಗತ್ತೆ. ಇವತ್ತು ನೀನು ಕೋಳಿ ತಿಂದೆ, ನಾಳೆ ನೀನು ಕೋಳಿ ಆಗ್ತೀಯ. ಅಷ್ಟೇ, ತಿನ್ನಿಸಿಕೊಳ್ಳು ತಿನ್ನು, ತಿನ್ನಿಸಿಕೊಳ್ಳು ತಿನ್ನು. ಈ ಸುಖ ದುಃಖದ ಪರದಾಟದಲ್ಲಿ ಮುಕ್ತಿ ಮರೆತು ಹೋಗುತ್ತದೆ. ಇದು ತುಂಬ ಇಂಟ್ರೆಸ್ಟಿಂಗು. ಯಾರಿಗೂ ತಿನ್ನಬೇಡ ಅಂತಲೂ ಹೇಳಿಬಿಡ, ತಿನ್ನು ಅಂತಲೂ ಹೇಳಿಬಿಡ. ನಿನಗೆ ಸರಿ ಕಾಣಿದ್ದನ್ನು ನೀನು ಮಾಡಬೇಕು. ಪರಿಣಾಮವನ್ನು ಅರಿತು ತಪ್ಪು ಮಾಡಿದವರಿಗೆ ಏನು ಮಾಡೋಕ್ಕಾಗಲ್ವೋ? ನಾ ಸತ್ರು ಪರವಾಗಿಲ್ಲ ಅಂತ ಏನು ಬೇಕಾದ್ರೂ ಮಾಡ್ಬೋದು. ಅದಕ್ಕೆ ದೇಶಕ್ಕೋಸ್ಕರ ಮರಣ ಅಂದರೆ ಸದಾಶಿವನ ಚರಣ ಕಣ್ರಿ. ಸಾವಿಗಂಜದ ವೀರಂಗೆ ಶತ್ರುವನ್ನ ಸಾಯಿಸೋ ಹಕ್ಕೈತೆ. ಈ ಮಿಲಿಟ್ರಿಲಿ ಶತ್ರುವನ್ನು ಕೊಂದರೆ ಅಥವಾ ಶತ್ರು ದೇಶದ ಶತ್ರುವನ್ನು ಕೊಂದರೆ ಮರಣದಂಡನೆ ಇರೋದಿಲ್ಲ. ಯಾಕೆಂದರೆ ಇವನು ಸಾಯಲು ಸಿದ್ಧನಾಗೆ, ಇವನ ಕೈಲೂ ರೈಫಲ್ಲು ಅವನ ಕೈಲೂ ರೈಫಲ್ಲು ಎರಡೂ ಕಡೆ ಸಿದ್ಧನಾಗಿ ಹೋರಾಡುವುದರಿಂದ ಅಲ್ಲಿ ಕೊಂದರೆ ಪರಮವೀರ ಚಕ್ರ, ಇಲ್ಲಿ ಕೊಂದರೆ ಅನ್ಯಾಯದಿಂದ ಕೊಂದರೆ ಕೊರಳಿಗೆ ಉರುಳು ನೇಣು. ಇಷ್ಟೇ ಕಣ.
ಅರಿತಿರಬೇಕು. ಏನು ಮಾಡ್ತೀಯ ನೀನು, ಅದರ ಪರಿಣಾಮ ಏನು ಅಂತ ಅರಿತಿದ್ರೆ ಯಾವ ತಪ್ಪು ಆಗೋದಿಲ್ಲ. ಧನ್ಯವಾದ ಅಹೋರಾತ್ರ. ತುಂಬ ಖುಷಿಯಾಯಿತು ಹತ್ರ, ನನ್ನ ಈ ಒಂದು ಮಾತಿಗೆ ಇಷ್ಟು ಬೇಗ ನೀವು ನನಗೆ ರಿಪ್ಲೈ ಮಾಡ್ತೀರ ಅಂತ ಅಂದ್ಕೊಂಡಿರಲಿಲ್ಲ. ಭಾಳ ಸಂತೋಷ ಆಯಿತು. ಧನ್ಯವಾದಗಳು ಹತ್ರ.